ಇನ್ನು ಚಾಕು ಮತ್ತು ಡ್ಯಾಗರ್ ತೋರಿಸಿ ರಾಬರಿ ಮಾಡಿರುವಂತಹ ಒಂದು ಘಟನೆಯಲ್ಲಿ ನಡೆದಿದೆ ಸೊ ಇಲ್ಲಿ ರಾಬರಿ ಆಗಿರುವಂತಹ ವಸ್ತು ಏನು ಅಂತ ಕೇಳಿದ್ರೆ ನಿಜಕ್ಕೂ ಕೂಡ ನಗು ಬರುತ್ತೆ ಸಿಗರೆಟ್ ಅನ್ನ ದೋಚಿತಾರೆ ವ್ಯಕ್ತಿಗಳು ಇಲ್ಲಿ ಸೊ ಚಾಕು ಮತ್ತೆ ಡ್ಯಾಗರ್ ಅನ್ನ ತೋರಿಸಿ ದೋಚಿರುವಂತದ್ದು ನೋಡಿ ಇಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದೀವಿ ಸಿಗರೇಟ್ ಅನ್ನ ದೋಚಿ ಆರೋಪಿಗಳು ಪರಾರಿಯಾಗಿದ್ದಾರೆ ಯಲಹಂಕ ಪೊಲೀಸರು ಈಗ ಐದು ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಅಕ್ಮಲ್ ವಸೀಂ ಬಕಾಸ್ ಅಜರ್ ಮತ್ತು ಅಲಿ ಬಂಧಿಸಿರುವಂತದ್ದು ಇವರನ್ನ ಹುಡುಗರನ್ನ ಬಿಟ್ಟು ರಾಬರಿ ಮಾಡಿಸ್ತಾ ಇದ್ದಂಥವನು ಸಮೀರ್ ಅಂತ ಹೇಳಿ ತನಗೆ ದುಡ್ಡು ಬೇಕು ಅಂದಾಗಲೆಲ್ಲ ಈ ಥರ ಹುಡುಗರನ್ನ ಕಳಿಸ್ತಾ ಇದ್ದಂತೆ ಶಾಂತಿ ಪ್ರಸಾದ್ ಎಂಬುವರನ್ನ ದರೋಡೆ ಮಾಡಿದ್ರು ಇವರು ಯಲಹಂಕ ಕುಂಡಪ್ಪ ಲಿಯೋಟ್ ಬಳಿ ನಡೆದಿದ್ದಂಥ ಒಂದು ದರೋಡೆ ಪ್ರಕರಣ ಸೊ ಇಲ್ಲಿ ಅರವತ್ತಾರು ಸಾವಿರ ರೂಪಾಯಿ ಮೌಲ್ಯದ ಸಿಗರೇಟನ್ನು ದೋಚಿಕೊಂಡು ಇವರು ಪರಾರಿಯಾಗಿದ್ದರು ಸೊ ಅಷ್ಟಿಷ್ಟಲ್ಲ ಇದು ಅರವತ್ತಾರು ಸಾವಿರ ರೂಪಾಯಿಯ ಒಂದು ಮೌಲ್ಯದ ಸಿಗರೇಟನ್ನು ದೋಚಿ ಪರಾರಿಯಾಗಿದ್ದರು ಸೊ ಈತ ನಾಸೀರ್ ಅಂತ ಹೇಳಿ ಒಬ್ಬ ಆತ ಹುಡುಗರನ್ನು ಬಿಟ್ಟು ಈ ರೀತಿಯಾಗಿ ದರೋಡೆ ಮಾಡಿಸ್ತಾ ಇದ್ದ ಅನ್ನುವಂಥದ್ದು ಗೊತ್ತಾಗಿದೆ ಈಗ ಅವ್ರನ್ನೆಲ್ಲರೂ ಕೂಡ ಅರೆಸ್ಟ್ ಮಾಡಿದ್ದಾರೆ ಐದು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಈತನನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಿದ್ದಾರೆ